ಜನಪ್ರಿಯ ಹಿಂದಿಯ ಇಂಡಿಯನ್ ಐಡಲ್ 14 ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋನಲ್ಲಿ ದಿಯಾ ಹೆಗ್ಡೆ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೋನಿ ಟಿವಿಯ ಸೂಪರ್ ಸ್ಟಾರ್ ಸಿಂಗರ್ 3 ರಿಯಾಲಿಟಿ ಶೋನಲ್ಲಿಯೂ ದಿಯಾ ಹೆಗ್ಡೆ ಕಾಣಿಸ್ಕೊಳ್ಳಲಿದ್ದಾರೆ. March 9 ಈ ಶೋ ಪ್ರಸಾರ ಆಗ್ತದೆ. ಇಂಡಿಯನ್ ಐಡಲ್ ಶೋನಲ್ಲಿ ವಿಶಾಲ್ ದದ್ಲಾನಿ, ಕುಮಾರ್ ಸಾನು, ಶ್ರೇಯಾ ಘೋಷಲ್ ಅವರು ಜಡ್ಜ್ ಆಗಿದ್ದಾರೆ. ದಿಯಾ ಗಾಯನವನ್ನು ಮೆಚ್ಚಿದ್ರು. ಸೋನು ನಿಗಮ್ ಅವರು ಸಿಂಗಿಂಗ್ ರಿಯಾಲಿಟಿ ಶೋಗೆ ಅತಿಥಿಯಾಗಿ ಬರೋದು ಅಪರೂಪ. ಹೀಗಿರುವಾಗ ಅವರು ಈ ಶೋಗೆ ಬಂದಿದ್ದು ವಿಶೇಷ ಅನಿಸಬಹುದು. ಸರಿಗಮಪ್ಪ ಸೀಸನ್ 10 ಶೋ ಫೈನಲಿಸ್ಟ್ ಆಗಿದ್ದ ದಿಯಾ ಹೆಗ್ಡೆ ವಿಭಿನ್ನವಾದ ಹಾಡು ಡ್ಯಾನ್ಸ್ನಿಂದಲೇ ಗಮನ ಸೆಳೆದಿದ್ರು. ರಕ್ಷಿತಾ ಪ್ರೇಮ್, ವಿಜಯ್ ಪ್ರಕಾಶ್, ಅರ್ಜುನ್ ಜನಿಯಾ, ಹಂಸಲೇಖ ಕೂಡ ದಿಯಾ ಹೆಗ್ಡೆ ಹಾಡು ಕೇಳಿ ಚಪ್ಪಾಲೆ ತಟ್ಟಿದ್ರು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ದಿಯಾ ಹೆಗ್ಡೆ ಅವರು ರಾಜ್ಯಾದ್ಯಂತ ಸಾಕಷ್ಟು ಕಡೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾರೆ. ಸರಿಗಮಪ ರಿಯಾಲಿಟಿ ಶೋ, ಅನುಶ್ರೀ ಸೇರಿದಂತೆ ಸಾಕಷ್ಟು ಜನರ ಬಗ್ಗೆ ದಿಯಾ ಹಾಡು ಹೇಳಿದ್ದಾರೆ. ಈ ಹಿಂದೆ ಮನೆಯಲ್ಲಿ ಟಿವಿ ನೋಡಿಕೊಂಡು ಸರಿಗಮಪ ಶೋಗೆ ಬರಬೇಕು ಎಂದುಕೊಂಡಿದ್ದ ದಿಯಾ ಈಗ ಜೀ ವಾಹಿನಿ ಒಂದೇ ಅಲ್ಲದೆ ರಾಷ್ಟ್ರೀಯ ಟಿವಿಯಲ್ಲಿಯೂ ಕಾಣಿಸ್ಕೊಂಡಿರೋದು ವಿಶೇಷ. ಇಂದು ದಿಯಾ ಹೆಗ್ಡೆಯನ್ನು ಜನರು ಪ್ರೀತಿ ಮಾಡ್ತಿರೋದು, ರಾಷ್ಟ್ರೀಯ ವಾಹಿನಿಯಲ್ಲಿ ಕಾಣಿಸ್ಕೊಳ್ತಿರೋದು ಅವರ ತಂದೆ ತಾಯಿಗೆ ತುಂಬ ಇಷ್ಟವಂತೆ. ಮುದುಕಿಯಾದ್ರೇನಂತೆ, ಇನ್ನೂ ಇರಾಕಿ ಅಂತ ಹಾಡು ಹೇಳಿ ವೀಕ್ಷಕರನ್ನು ರಂಜಿಸಿದ್ದ ದಿಯಾ ಈಗ ಹಿಂದಿ ವಾಹಿನಿಯ ವೀಕ್ಷಕರನ್ನು ಕೂಡ ರಂಜಿಸಲಿದ್ದಾಳೆ. ಅಂದಹಾಗೆ ದಿಯಾ ಹೆಗ್ಡೆ ಮೂಲತಃ ಸಾಗರದವರು. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.